ग्यारंटि स्कीम घोषणे यार गोत्ता बसवराज बोम्मई अवरे अशोक अवरे प्रताप सिंह अवरे यार घोषणे सिद्दरामय्यनवरु डीके शिवकुमार अवरु राहुल गांधी अवरु मल्लिकार्जुन खर्गे अवरु प्रियांका गांधी अवरु इवरु ऐदु जन सेरी ग्यारंटि स्कीम घोषणे माडिरुवंतद्दु तमगेल्ल गोत्तिदे सिद्दरामय्यनवरु सुम्सुम्मने मातडल्ल ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಆ ಕಮಿಟ್ಮೆಂಟ್ ಇಂದ ಹೋಗದೇ ಇರುವಂತ ವ್ಯಕ್ತಿ ಡಿಕೆ ಶಿವಕುಮಾರ್ ಅವರು ಸುಮ್ಸುಮ್ನೆ ಮಾತಾಡಲ್ಲ ಏನು ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ಮಾತ್ರ ಅವರು ಮಾತಾಡ್ತಾರೆ ಸುಮ್ಸುಮ್ನೆ ಅವರ ಬಾಯಿಂದ ಮಾತುಗಳು ಬರುವುದಿಲ್ಲ ಐದು ಗ್ಯಾರಂಟಿ ಸ್ಕೀಮ್ಗಳು ನೂರಕ್ಕೂ ನೂರಷ್ಟು ಈ ರಾಜ್ಯದಲ್ಲಿ ಅನುಷ್ಠಾನ ಮಾಡೇ ಮಾಡ್ತೀವಿ ಅದಕ್ಕೆ ಡೆಡ್ ಲೈನ್ ಕೊಡುವಂಥದ್ದಕ್ಕೆ ನೀ ಯಾರಪ್ಪ ಹೂ ಆರ್ ಯು ನಾಳೆಯಿಂದ ಆಗಬೇಕು ನಾಡಿನಿಂದ ಆಗಬೇಕು ಅನ್ನೋಂಥದ್ದು ನಿಮ್ಗೆ ಯೋಗ್ಯತೆ ಇದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರುವಂಥ ಸ್ಕೀಮ್ಗಳು ಅನೌನ್ಸ್ ಮಾಡಿರುವಂಥ ಸ್ಕೀಮ್ಗಳು 15 ಲಕ್ಷ ಪ್ರತಿಯೊಬ್ಬರು ಖಾತೆಗೆ ಹಾಕ್ತೀವಿ ಅಂತ ಅಂದ್ರು ಹಾಕಿದ್ರ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದ್ರೆ ಮಾಡಿದ್ರ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ 2022ಕ್ಕೆ ಅಂದ್ರೆ ಮಾಡಿದ್ರ ಆದಾಯ ಇರಲಿ ಸಾಲಗಳನ್ನ 10ರಷ್ಟು 20ರಷ್ಟು ಜಾಸ್ತಿ ಮಾಡಿದಿರಿ ನೀವು ದೇಶಾದ್ಯಂತ 150 ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತೀವಿ ಅಂದ್ರೆ ಮಾಡಿದ್ರ ಪ್ರತಿಯೊಬ್ಬರಿಗೂ ಸರ್ಫೇಸ್ ವಾಟರ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೊಡ್ತೀವಿ ಅಂದ್ರೆ ಕೊಟ್ರ ಏನ್ ಮಾಡಿದ್ರಿ ಅದು ಹೇಳ್ರಿ ಪ್ರತಾಪ್ ಸಿಂಹ ನಾನು ನಿಮ್ಗೆ ನೇರವಾಗಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನನಗೆ ಈ ಮುಂಚೆನೆ ಕೊಡ್ತಾ ಇದ್ದೀನಿ ನನಗೆ ಪ್ರಶ್ನೆಗಳನ್ನು ಮುಂಚೆನೆ ಹೇಳ್ತಾ ಇದ್ದೀನಿ ಮುಂಚೆನೆ ನಾನು ಏನಕ್ಕೆ ನಿಮ್ಮ ಹತ್ರ ಬರ್ತಾ ಇದ್ದೀವಿ ಅನ್ನುವಂಥದ್ದು ಕೂಡ ನಾನು ಇವತ್ತೇ ಘೋಷಣೆ ಮಾಡ್ತಾ ಇದ್ದೀನಿ ನೀವು 2014ರಲ್ಲಿ ಗೆದ್ದಾಗ ನಮಗೆ ನೋಡಿ ಇಷ್ಟೊಂದು ಭರವಸೆಗಳನ್ನು ಕೊಟ್ಟಿದ್ರಿ ಇದರಲ್ಲಿ ಯಾವುದು ಈಡೇರಿಸಿದ್ದೀರಿ ದಯಮಾಡಿ ಹೇಳಬೇಕು ಒಂದು ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ ರನ್ವೇ ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಮಾಡಿದ್ದೀರಿ ಮೈಸೂರು ಕುಶಾಲನಗರ ರೈಲ್ವೆ ಲೈನ್ ತರ್ತೀವಿ ಅಂತಂದ್ರೆ ಎಲ್ಲಿ ತಂದ್ರಿ ಮೈಸೂರು ಏನು ಸ್ಯಾಟಲೈಟ್ ಇದೆಯಲ್ಲ ಟರ್ಮಿನಲ್ಲು ಅದನ್ನು ನಾಗನಹಳ್ಳಿನಲ್ಲಿ 800 ಕೋಟಿ ಯೋಜನೆಯಲ್ಲಿ 2017ಕ್ಕೆ ಮುಗಿಸ್ತೀನಿ ಅಂದ್ರೆ ಎಲ್ಲಿ ತಗೊಂಬಂದ್ರಿ ಕಡ್ಕಳದಲ್ಲಿ ಲಾಜಿಸ್ಟಿಕ್ ಪಾರ್ಕ್ನ ತರ್ತೀವಿ ಅಂದ್ರಿ ಏನು ಮಾಡಿದ್ರಿ ಮೈಸೂರಿಗೆ ಇಂಡಸ್ಟ್ರಿಯಲ್ ಕಾರಿಡಾರ್ ತಗೊಂಬತ್ತೀನಿ ಅಂತ ಅನೌನ್ಸ್ ಮಾಡಿದ್ರಿ ಎಲ್ಲಿ ತಗೊಂಬಂದ್ರಿ ಟೂರಿಸಂ ನೆಟ್ವರ್ಕ್ನ ಮಾಡ್ತೀವಿ ಅಂತಂದ್ರೆ ಎಲ್ಲಿ ಮಾಡಿದ್ರಿ ಒಂದು ಸೆಮಿಕಂಡಕ್ಟ್ ಚಿಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇನ್ ಮೈಸೂರು 22,900 ಕೋಟಿ ಅವ್ಯಾರೋ ಅಶ್ವಥ್ ನಾರಾಯಣ ಅವರೆಲ್ಲ ಬಂದು ಪುಂಕಾನ್ ಪಂಕ ಹೋಗಿ ಪುಂಗಿ ಓದಿದ್ದೆ ಎಲ್ಲಿ ಯಾವಾಗ ಏನು ಮಾಡಿದೆ ಅನೌನ್ಸ್ ಮಾಡಿ 16 ತಿಂಗಳಾಯ್ತು 22,900 ಕೋಟಿ ಚಿಪ್ಸು ಈಗಾಗಲೇ ಅದನ್ನು ಮಹಾರಾಷ್ಟ್ರಕ್ಕೆ ಒತ್ಕೊಂಡೋಗಿ ಸುಮಾರು ದಿವಸ ಆಯಿತು ಜನಗಳಿಗೆ ಗೊತ್ತೇ ಇಲ್ಲ ಅದು ಟೈಮ್ ಮಾಡಿ ಹೇಳಬೇಕು 102 ಕಿಲೋಮೀಟರ್ ಪೆರಿಫಲ್ ರಿಂಗ್ ರೋಡ್ ಮಾಡ್ತೀವಿ ಅಂತಂದ್ರೆ ನೀವು 2022 ಒಳಗಡೆ ಕಂಪ್ಲೀಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರಿ ಎಲ್ಲಾಯ್ತು ಏರ್ಕ್ರಾಫ್ಟ್ ಅಂಡರ್ ಉಡಾನ್ ಉಡಾನ್ ಸ್ಕೀಮಲ್ಲಿ ಇಡೀ ಇಲ್ಲಿಂದ ಗುಲ್ಬರ್ಗ ಮಂಗಳೂರು ಕೊಚ್ಚಿನ್ ಹೈದರಾಬಾದು ಬೆಂಗಳೂರು ಹುಬ್ಳಿ ಧಾರವಾಡ ಆಮೇಲೆ ಹುಬ್ಳಿ ಧಾರವಾಡ ಬೆಳಗಾಮು ಕಲಬುರಗಿ ಇಲ್ಲೆಲ್ಲಕ್ಕೂ ಉಡಾನ್ ಉಡಾಯಿಸಿದ್ದೇನೆ ಎಲ್ಲಿ ಯಾವ ಉಡಾನ್ ಏರೋಪ್ಲೇನ್ ಓಡ್ತಾ ಇದ್ದೆ ಮೈಸೂರಿಂದ ಹೇಳ್ರಿ ಸ್ವಾಮಿ ಪ್ರತಾಪ್ ಸಿಂಹರವರೇ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀವಿ ಬೆಳವಾಡಿನಲ್ಲಿ ಅಂದ್ರೆ ಏನ್ ಮಾಡಿದ್ರಿ ಮೈಸೂರು ಮಡಿಕೇರಿ 4 ಲೇನ್ ರೋಡ್ 6,000 ಕೋಟಿ ಏನಾಯ್ತದು ನಿಮ್ಮ ವಿಶ್ವಗುರು ಕರ್ಕೊಂಬಂದು ಅಲ್ಲ ಮಂಡ್ಯದಲ್ಲಿ ಕೈಯೆಲ್ಲ ಹಿಂಗೆ ಆಡಿಸ್ಬಿಟ್ಟು ಹೋದ್ರು ಎಲ್ಲಿ ಕಾಣಲೇ ಇಲ್ವಲ್ಲ ಆಮೇಲೆ ತಾವು ದತ್ತು ತಗೊಂಡಿದ್ರ ಹಳ್ಳಿಗಳು 2 ಹುಣಸೂರಲ್ಲಿ ಅವ ಸ್ಥಿತಿಗತಿ ಏನು ಇಷ್ಟಕ್ಕೂ ನನಗೆ ಉತ್ತರ ಬೇಕು 1ನೇ ತಾರೀಕು ಜೂನ್ ತಿಂಗಳು 11 ಗಂಟೆಗೆ ನಿಮ್ಮ ಕಚೇರಿ ಮುಂದಗಡೆ ನಾನು ಬರ್ತಾ ಇದ್ದೀನಿ ನಿಮ್ಮ ಕಚೇರಿ ಮುಂದಗಡೆ 1ನೇ ತಾರೀಕು ಜೂನ್ 1ಕ್ಕೆ ನಾನು ಇಷ್ಟು ಪ್ರಶ್ನೆಗಳ ಇಟ್ಕೊಂಡು ನಿಮ್ಮ ಕಚೇರಿಗೆ ಬರ್ತಾ ಇದ್ದೀನಿ ನಮ್ಮ ಕಾರ್ಯಕರ್ತರ ಜೊತೆ ನಮ್ಮ ಅಧ್ಯಕ್ಷಗಳ ಜೊತೆ ನಾವು ನಿಮ್ಮ ಹತ್ರ ಬರ್ತಾ ಇದ್ದೀವಿ ದಯಮಾಡಿ ಇಷ್ಟು ನೀವು ಕೊಟ್ಟಂಥ ಪ್ರಾಮಿಸ್ಗಳಿಗೆ ಉತ್ತರವನ್ನು ನೀವು ಕೊಡಲೇಬೇಕು